ಇನ್ನು ನೀವು ಎ ಟು ಜೆಡ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ, ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಅಲ್ರಿ, ನಾವು ಎಂ ಎಲ್ ಎ ಫ್ರೆಂಡ್ಸ್ ಊಟ ಮಾಡಂಗಿಲ್ವಾ? ಎಲ್ಲೂ ಎಲ್ಲೂ ಹೋಗಂಗಿದ್ದು, ಒಂದು ದೇವಸ್ಥಾನಕ್ಕೆ ಹೋಗಂಗಿಲ್ವಾ? ಎಲ್ಲಾದ್ರೂ ನಾನು ಕಾಂಗ್ರೆಸ್ ಬಿಡ್ತೀನಿ ಅಂತ ಹೇಳಿದ್ನ, ಅಥವಾ ಬಿಜೆಪಿ ಸೇರ್ತೀನಿ ಅಂತ ಎಲ್ಲಾದ್ರೂ ನಾನು ವಾಕ್ಯ ಹೇಳಿದ್ದೀನ. ಸೊ ಅನ್ಲೆಸ್ ನೀವು ಸತ್ಯಾಸತ್ಯಗಳನ್ನ ಅರ್ಥ ಮಾಡ್ಕೊಳ್ದಿರಾ, ಕೆಲವು ಅಭಿಪ್ರಾಯಗಳು, ಭಿನ್ನಾಭಿಪ್ರಾಯಗಳು ರಾಜಕೀಯ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಸಹಜ. ಆ ರೀತಿಯಲ್ಲಿ ನನಗೂ ಕೆಲವು ಇದೆ ಅಂತ ಹೇಳಿದ್ದೀನಿ, ನಿಮ್ ಜೊತೆನೆ ಹೇಳಿದ್ದೀನಿ, ನಾನೇನು ಅದನ್ನ ಮುಚ್ಚಿಟ್ಟಿಲ್ಲ. ಅದಕ್ಕೆ ಸೂಕ್ತ ವೇದಿಕೆ ಇದೆಯಲ್ಲ, ಅಂತ ವೇದಿಕೆಯಲ್ಲಿ ಇವತ್ತು ಮಾನ್ಯ ಸಿದ್ದರಾಮಯ್ಯ ಅವರು ನನ್ನ ನಾಯಕರು ಇಲ್ಲಿದ್ದಾರೆ, ಕೇಂದ್ರದಲ್ಲಿ ನಾನು ಶ್ರೀ ರಾಹುಲ್ ಗಾಂಧಿಯವರನ್ನು ನಂಬಿದ್ದೇವೆ. ಹಾಗಾಗಿ ನಾವು ಅವ್ರ ಹತ್ರ ಚರ್ಚೆ ಮಾಡ್ತೀವಿ, ನಮ್ಗೇನಾದ್ರೂ ತೊಂದರೆಗಳಾಗಿದ್ರೆ ಅವ್ರಿಗೆ ಹೇಳ್ತೀವಿ, ಅವರು ಒಂದು ಪರಿಹಾರನ ಹುಡುಕೊಡ್ತಾರೆ. ಅಸಮಾಧಾನ ಅಂದ್ರೆ ಕೆಲವು ವಿಚಾರಗಳಲ್ಲಿ, ನನ್ನ ಕ್ಷೇತ್ರದ ವಿಷಯಗಳಲ್ಲಿ, ನನ್ನ ಜಿಲ್ಲೆಯ ವಿಷಯಗಳಲ್ಲಿ ಕೆಲವು ನನಗೆ ನೋವು ತಂದೆ. ವಿಶೇಷ ನಮ್ಮ ಒಂದೇ ಪಾರ್ಟಿ, ಅವರು ಕಾಂಗ್ರೆಸ್ ಪಕ್ಷ, ನಾನು ಕಾಂಗ್ರೆಸ್ ಪಕ್ಷ. ಸ್ನೇಹಿತರು ತಿಂಡಿಗೆ ಕರೆದಿದ್ರು, ತಿಂಡಿಗೆ ಬಂದಿದ್ದೀನಿ. ರಾತ್ರಿ ಊಟಕ್ಕೆ ಬಂದಿದ್ರಪ್ಪ? ರಾತ್ರಿ ಊಟಕ್ಕೆ ಕರೆದಿದ್ರು ಊಟಕ್ಕೆ ಬರ್ತೀನಿ. ರಾತ್ರಿ ಮತ್ತೆ ಬಂದಿದ್ದಾರೆ ಅಂತ? ತಿಂಡಿಗೆ ಕರೆದಿದ್ರು ತಿಂಡಿಗೆ ಬರ್ತೀನಿ. ಚೆನ್ನೈಗೆ ದೇವಸ್ಥಾನ ರಾತ್ರಿನೇ ಬಂದು ನಾನು ಫೋನ್ ಮಾಡಿದ್ರು, ಈ ತರ ದೇವಸ್ಥಾನ ಹೋಗಿದೆ, ಮಾಧ್ಯಮದಲ್ಲಿ ಏನೇನೋ ಸೃಷ್ಟಿ ಮಾಡ್ತಾರೆ, ನಾವು ಎಲ್ಲೂ ಹೋಗಲ್ಲ, ನಾನು ಟ್ವೀಟ್ ಮಾಡು ಹೇಳಿದ್ದೀನಿ. ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷ ಪಡೆದು ಪ್ರಶ್ನೆನೇ ಬರಲ್ಲ ಅಂತ ನಾನು ಟ್ವೀಟ್ ಮುಖಾಂತರ ತಿಳಿಸಿದೆ. ನಾನು ಈ ಮಾಧ್ಯಮದಲ್ಲಿ ಏನೇನೋ ಸೃಷ್ಟಿ ಮಾಡಿಬಿಟ್ಟವ್ರೆ, ಏನೋ ಮೂರು ಜನ ಇದ್ದು ಹೋಗ್ಬಿಟ್ರು, ಚೆನ್ನೈಗೆ ಹೋಗ್ಬಿಟ್ರು, ಅಲ್ಲಿ ಹೋಗ್ಬಿಟ್ರು ಅಂತ. ನಾವು ಹೊಸೂರು ಮುಂದೆ ಒಂದು ದೇವಸ್ಥಾನ ಇತ್ತು, ಒಂದು ದೇವಸ್ಥಾನ ಹೋಗಿ ರಾತ್ರಿ ವಾಪಸ್ ಬಂದಿದ್ವಿ, 11 ಗಂಟೆಗೆ ವಾಪಸ್ ಬಂದವರು. ಸರ್, ಹೊಸೂರು ದಾಟಿನೇ ಮುಂದಕ್ಕೆ ಹೋಗಿದ್ರಲ್ಲ ಸರ್? ಹೊಸೂರು ದಾಟಿನೇ ಮುಂದಕ್ಕೆ ಹೋಗಿ ಬಂದೆ. ನಾನೇನಂದೆ, ಹೊಸೂರಿಂದ ಮುಂಚೆ ಮುಂದೆ ಒಂದು ದೇವಸ್ಥಾನ ಇದೆ ಅಂತೆ, ಹೋಗಿ ದೇವಸ್ಥಾನ ಹೋಗಿ ಬಂದವರು, ದೇವಸ್ಥಾನ ಹೋಗಿ ತಪ್ಪ. ಈಗ ನಾನು ಅಜ್ಮೀರ್ ಗೊತ್ತಿದ್ದಾರೆ, ಮಾಜಿ ಸಿಎಂ ವಾಪಸ್ ಬಂದಿದ್ದಾರೆ. ಹಂಗಿದ್ರೆ ಏನು ಟ್ವೀಟ್ ಮಾಡೋದು? ನಾನು ಇದ್ದೆ, ಆತರ ಏನು ಫೋನ್ ಅಲ್ಲಿ ಸಿಕ್ಲೇ ಇಲ್ಲ. ಸುಧಾಕರ್ ಅವರು ನಾಟ್ ರೀಚಬಲ್ ಆಗಿತ್ತು, ನಾನು ಸಿದ್ದರಾಮಯ್ಯ ಜೊತೆವರೆಗೂ 9:30 ನಾನು ಇದ್ದೆ. ಸರ್ ಜಮೀರ್ ಸರ್, ನಿನ್ನೆ ನೀವು ಇದ್ರಿ ಕೂಡ, ಸಿದ್ದರಾಮಯ್ಯ ಖುದ್ದು ದೂರವಾಣಿ ಮೂಲಕ ಎಲ್ಲರೂ ಮಾತನಾಡಿ ಬನ್ನಿ ವಾಪಸ್ ಅಂತ. ರಾತ್ರಿ ಯಾರಿಗೂ ಆಚಾರ ಯಾರಿಗೂ ಒಂದ್ ಫೋನ್ ಸಿದ್ದರಾಮಯ್ಯ ಮಾಡಿದೆ, ಒಂದ್ ಫೋನ್ ಸಿದ್ದರಾಮಯ್ಯ. ಎಲ್ಲ ಸರಿ ಹೋಗಿದೆ, ಎಲ್ಲ ಸರಿ ಹೋಗಿದೆ, ಎಲ್ಲ ಜೊತೆ ಇವರು ಕೂಡ ಓಪನ್ ಆಗಿ ಹೇಳಿದ್ರು. ನಾನು ಆಕಾಂಕ್ಷಿ